ಬೀದರ್ ಜಿಲ್ಲೆಯ ಬಾಲ್ಕಿ ಪಟ್ಟಣದ ಬಿಕೆಐಟಿ ಕಾಲೇಜಿನಲ್ಲಿ ಇಂದು ಜಿಲ್ಲಾಡಳಿತದ ಸಹಯೋಗದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿತ್ತು. ಬೃಹತ್ ಉದ್ಯೋಗ ಮೇಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆಯವರು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ಭೀಮಣ್ಣ ಖಂಡ್ರೆ ತಾಂತ್ರಿಕ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಮೇಳದಲ್ಲಿ ಸಚಿವ ರಹೀಂ ಖಾನ್, ಎಂಎಲ್ಸಿಗಳಾದ ಅರವಿಂದ ರಳಿ, ಭೀಮರಾವ್ ಪಾಟೀಲ್ ಕೂಡ ಪಾಲ್ಗೊಂಡಿದ್ದರು. ಇನ್ನು ನೆರೆದಿದ್ದ ಅಪಾರ ಉದ್ಯೋಗಾಕಾಂಕ್ಷಿಗಳಿಗೆ ಗಣ್ಯರು ಈ ವೇಳೆ ಶುಭ ಹಾರೈಸಿದರು. ಇನ್ನು ದೀಪ ಬೆಳಗಿಸುವ ವೇಳೆ ತಮ್ಮ ಸುಪುತ್ರನನ್ನ ಈಶ್ವರ್ ಖಂಡ್ರೆಯವರು ಮುಂದೆ ಬರುವಂತೆ ಸನ್ನೆ ಮಾಡಿ ಕರೆದಿದ್ದು ಗಮನ ಸೆಳೆಯಿತು. ನೆರವೇರಿಸಲಿಕ್ಕೆ ಅವರ ಒಂದು ಬಿಕೆಐಟಿ ಕಾಲೇಜಿನ ಆವರಣದಲ್ಲಿ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾಡಳಿತ ಮತ್ತು ಬಿಕೆಐಟಿ ಸಂಯುಕ್ತಾಶ್ರಯದಲ್ಲಿ ನಡೆಸ್ತಾ ಇರುವಂತಹ ಉದ್ಯೋಗ ಮೇಳದ ಉದ್ಘಾಟನೆ ನೆರವೇರಿಸ್ತಾ ಇದ್ದಾರೆ. ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರು ಮತ್ತು ರಹೀಂ ಖಾನ್ ಸರ್ ಅವರು ವೇದಿಕೆ ಮೇಲಿರುವಂತಹ ಎಲ್ಲ ಎಂಎಲ್ಸಿ ಆಗಮಿಸಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎಲ್ಲರೂ. ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳಲ್ಲದೆ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ, ಸಿಇಒ ಶಿಲ್ಪಾ ಎಂ, ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಲಂಗೂಟಿ ಸೇರಿದಂತೆ ನೂರಾರು ಕಂಪನಿಗಳು ಹಾಗೆ ಸಾವಿರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. 9 ಲೈವ್ ನ್ಯೂಸ್ ಬೀದರ್.